कश्चिंचित् सुचरितं यन्नः तेन तुष्टि त्रिलोककृत अनुग्रह अनुगृह्णात् वैदर्भ्य गृह्णाति पणिमच्युतः पाणिमच्युतः। नावोम्मे ಏನಾದರೂ ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನಾದರೂ ಪುಣ್ಯ ಕೆಲಸ ಮಾಡಿದರೆ ಆ ಪುಣ್ಯದ ಕರ್ಮದ ಫಲದಿಂದ ನಮ್ಮ ಹುಡುಗಿ ರುಗ್ಮಿಣಿ ಕೃಷ್ಣನ ಕೈಯನ್ನೇ ಹಿಡಿಯುವಂತಾಗಲಿ ಅಂತ ಇವರೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ ಹೋಗ್ತಾರಂತೆ। ಶಿಶುಪಾಲ ಜರಾಸಂಧ ರುಗ್ಮಿ ಇವರೆಲ್ಲರಿಗೂ ವಿಷಯ ಗೊತ್ತಾಯಿತು। ಶಿಶುಪಾಲನಾದರೂ ತಾನು ತನ್ನ ಚೇದಿ ದೇಶದಿಂದ ಹೊರಟು ನಾಂದಿ ಸಮಾರಾಧನೆ ಮುಂತಾದವುಗಳನ್ನೆಲ್ಲ ಮಾಡಿಕೊಂಡು ಬಾಸಿಂಗ ಕಟ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ। ಇಲ್ಲಿ ಈ ಭೀಷ್ಮಕ ಅವನಿಗೆ ಎಲ್ಲ ವರೋಪಚಾರ ಎಲ್ಲ ಮಾಡಿ ಆಯಿತು। ಇಲ್ಲಿ ಕರೆದು ಅವನಿಗೇನು ಹುಡುಗಿ ಕೊಡಬೇಕಾದ್ರೆ ಮೊದಲು ವರೋಪಚಾರ ಎಲ್ಲ ಮಾಡಬೇಕು, ಮಧುಪರ್ಕ ಎಲ್ಲ ಕೊಟ್ಟುಬಿಟ್ಟಿದ್ದಾನಂತೆ। ಇನ್ನೇನು ನಾಳೆ ದಿನ ಮದುವೆ ನಡಿಬೇಕು। ಇವತ್ತು ಅವರದ್ದೇನು ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಇದೆ, ಅದರಂತೆ ರುಗ್ಮಿಣಿ ತಾನು ಕುಲದೇವಿಯ ಪೂಜೆ ಮಾಡಲಿಕ್ಕೋಸ್ಕರ, ಅವರ ಕುಲದೇವಿ ಗೌರಿ, ಗೌರಿ ಪೂಜೆ ಮಾಡಲಿಕ್ಕೋಸ್ಕರ ತಾನು ಹೊರಟ್ಲಂತೆ। ಹೇಗೆ ಹೊರಟ್ಲು ಅಂದರೆ ಬರಿಗಾಲಲ್ಲಿ ಹೊರಟ್ಲು ಅಂತ ಹೇಳ್ತಾರೆ। ಬರಿಗಾಲಲ್ಲಿ ತಾನು ಶುದ್ಧಳಾಗಿ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಹಿಡಿದವಳಾಗಿ ತನ್ನ ತಾಯಿಯಂದಿರು ದಾಸಿಯರು ಎಲ್ಲ ಅರಮನೆಯ ಸ್ತ್ರೀಯರೊಂದಿಗೆ ಮುಂದುಗಡೆಯಿಂದ ನೂರಾರು ಸಾವಿರಾರು ಬ್ರಾಹ್ಮಣ ಸ್ತ್ರೀಯರಂತೆ ಬ್ರಾಹ್ಮಣ ಪತಿವ್ರತೆಯರೊಂದಿಗೆ ತಾನು ಹೊರಟ್ಲು। ಸೂತ್ತ ರಾಜರ ಸೈನ್ಯ ನಿಂತಿದೆಯಂತೆ, ಯಾಕಂದರೆ ಎಲ್ಲಿಂದ ಯಾರು ಬರಬಹುದೋ ಗೊತ್ತಿಲ್ಲ ಅಂತ ಅತ್ಯಂತ ಸೈನ್ಯದ ವ್ಯವಸ್ಥೆ ಮಾಡಲ್ಪಟ್ಟಿದೆ। ಹಿಂದಿನಿಂದ ಜರಾಸಂಧ ರುಗ್ಮಿ ಸಾಲ್ವ ಇವರೆಲ್ಲ ಬರ್ತಾ ಇದ್ದಾರೆ, ಯಾಕಂದರೆ ಕೃಷ್ಣ ಬಂದಿದ್ದಾನೆ ಅಂತ ವಿಷಯ ಗೊತ್ತಾಗಿದೆಯಲ್ವಾ। ಕೃಷ್ಣ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ತಾವು ಬರ್ತಾ ಇದ್ದಾರಂತೆ। ಅವಳಾದರೂ ನಾನೋಪಾಹಾರ ಬಲಿಭಿ ವಾರ ಮುಖ್ಯ ಸಹಸ್ರಶಃ ಗಾಯಂತಶ್ಚ ಸ್ತುವಂತಶ್ಚ ಗಾಯಕ ವಾದ್ಯವಾದಕಾಹ, ನಾನಾ ವಿಧ ವಾದ್ಯಗಳು ಮೊಳಗತಾ ಇದೆಯಂತೆ। ಈ ರೀತಿ ವಾದ್ಯದೊಂದಿಗೆ ಘೋಷದೊಂದಿಗೆ ಸಾವಿರಾರು ಸೈನ್ಯದೊಂದಿಗೆ ಸಾವಿರಾರು ಮಂದಿಯೊಂದಿಗೆ ದ್ರೌಪದಿ ಇವಳು ರುಗ್ಮಿಣಿ ತಾನು ಅಂಬಿಕಾ ದೇವಸ್ಥಾನದ ಬಳಿಗೆ ಬಂದಳು। ಬಂದ ಕೂಡಲೇ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಆಸಾಧ್ಯ ದೇವ ಸದನಂ ದೌತ ಪಾದ ಕರಾಂಬುಜ, ಕೈಕಾಲುಗಳನ್ನು ತೊಳ್ಕೊಂಡ್ಲಂತೆ। ಅಂದರೆ ದೇವಸ್ಥಾನ ಯಾವ ರೀತಿ ಪ್ರವೇಶ ಮಾಡಬೇಕು ಅಂತ ಕೈಕಾಲುಗಳನ್ನು ತೊಳೆದುಕೊಂಡಂತಹ ರುಗ್ಮಿಣಿ ಉಪಸ್ಪೃಶ್ಯ ಶುಚಿಷ್ಯ ಅಂತ ಆಚಮನವನ್ನು ಮಾಡಿದ್ಲಂತೆ। ಶುದ್ಧಿಗೋಸ್ಕರ ಆಚಮನವನ್ನು ಮಾಡಿ ಶುದ್ಧವಾದ ಮನಸ್ಸುಳ್ಳವಳಾಗಿ ತಾನು ಒಳಗೆ ಪ್ರವೇಶವನ್ನು ಮಾಡಿದ್ಲಂತೆ। ತಾಂ ವೈ ಪ್ರವಯಸೋ ಬಾಲಾಂ ವಿಧಿಜ್ಞ ವಿಪ್ರಯೋಷಿತ, ಆಗ ಎಲ್ಲ ಬ್ರಾಹ್ಮಣ ಸ್ತ್ರೀಯರು ಬಂದ್ರಂತೆ, ಅವರು ಬಂದು ಇವಳಿಂದ ವಿಧಿವತ್ತಾಗಿ ಗೌರಿ ಪೂಜೆಯನ್ನು ಮಾಡಿಸಿದ್ರಂತೆ। ಬ್ರಾಹ್ಮಣ ಸ್ತ್ರೀಯರು ಬ್ರಾಹ್ಮಣರಲ್ಲ, ಆ ಬ್ರಾಹ್ಮಣ ಸ್ತ್ರೀಯರೆಲ್ಲ ವಿಧಿವತ್ತಾಗಿ ಇವಳಿಂದ ಪೂಜೆ ಮುಂತಾದವುಗಳನ್ನೆಲ್ಲ ಮಾಡಿಸಿ ಇವಳಿಂದ ಗೌರಿಗೆ ನಮಸ್ಕಾರವನ್ನು ಮಾಡಿಸಿದ್ರಂತೆ। ಭವಾನೀಂ ವಂದಯಾನಶ್ಚಕ್ರುಃ ಭವಪತ್ನೀಂ ಭವಾನ್ವಿತಾಂ, ಈಶ್ವರನಿಂದ ಸಹಿತನಾದಂತಹ ಪಾರ್ವತಿಗೆ ನಮಸ್ಕಾರ ಮಾಡಿಸಿದ್ರಂತೆ. ಅಂದರೆ ನೋಡಿ, ಯಾವತ್ತು ನಾವು ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂದರೆ, ಲಕ್ಷ್ಮಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾರಾಯಣನಿಂದ ಸಹಿತನಾದ ಲಕ್ಷ್ಮಿ, ಪಾರ್ವತಿಗೆ ನಮಸ್ಕಾರ ಮಾಡಬೇಕಾದ್ರೆ ಈಶ್ವರನಿಂದ ಸಹಿತನಾದ ಪಾರ್ವತಿ, ಅದೇ ರೀತಿ ಸರಸ್ವತಿಗೆ ನಮಸ್ಕಾರ ಮಾಡಬೇಕಾದ್ರೆ ಬ್ರಹ್ಮನಿಂದ ಸಹಿತಳಾದಂತಹ ಸರಸ್ವತಿ, ಅಂದರೆ ಸಪತ್ನೀಕರಾಗಿಯೇ ನಮಸ್ಕಾರ ಅಥವಾ ಪತಿಯಿಂದ ಸಹಿತರಾಗಿಯೇ ಪತ್ನಿಗೆ ನಮಸ್ಕಾರ ಹೊರತು ಬರೀ ಹೆಂಡತಿಗೆ ನಮಸ್ಕಾರ ಮಾಡುವುದು, ಬರೀ ಗಂಡನಿಗೆ ನಮಸ್ಕಾರ ಮಾಡುವುದು ಅದು ಶಾಸ್ತ್ರೀಯವಾದ ಸಂಪ್ರದಾಯ ಅಲ್ಲ ಅದು. ಅದಕ್ಕೋಸ್ಕರವೇ ಭಾಗವತ ಬಹಳ ಸ್ಪಷ್ಟ ಹೇಳ್ತದೆ, ಭಗವನಿಂದ ಅಂದರೆ ರುದ್ರನಿಂದ ಕೂಡಿದ ರುದ್ರಾಣಿಗೆ ಪಾರ್ವತಿಗೆ ನಮಸ್ಕಾರವನ್ನು ಮಾಡಿಸಿದರು. ಇವಳಾದರೂ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಕೃಷ್ಣನೇ ಗಂಡನಾಗುವಾಗ ಮಾಡು ಅಂತ. ನಂತರ ಅಲ್ಲಿಂದ ಹೊರಗೆ ಬಂದ್ಲಂತೆ. ಹೊರಗೆ ಬಂದು ತಾನು ಆ ಎಲ್ಲ ಬ್ರಾಹ್ಮಣ ಸ್ತ್ರೀಯರಿಗೆ ದಕ್ಷಿಣೆ ದಾನ ಮುಂತಾದವುಗಳನ್ನೆಲ್ಲ ಯಥೇಷ್ಟವಾಗಿ ಕೊಟ್ಟು ಅವರೆಲ್ಲ ಬ್ರಾಹ್ಮಣ ಸ್ತ್ರೀಯರ ಅನುಗ್ರಹವನ್ನು ಪಡೆದ್ಲಂತೆ. ಮುತ್ತೈದೆಯರು, ಆ ಮುತ್ತೈದೆಯರ ಅನುಗ್ರಹವನ್ನು ಪಡೆದ್ಲಂತೆ. ಪಡೆದು ಅಲ್ಲಿವರೆಗೆ ಮೌನವ್ರತದಲ್ಲಿದ್ಲು. ಆ ಮೌನವ್ರತವನ್ನು ಬಿಟ್ಲೀಗ ಬಿಟ್ಟು ಮಾತಾಡಿದ್ಲು. ಅದರ ಪಕ್ಕದಲ್ಲಿಯೇ ಶಚಿಯ ದೇವಸ್ಥಾನ, ಅಂದರೆ ಇಂದ್ರಾಣಿ, ಇಂದ್ರನ ಪತ್ನಿ ಶಚಿ ದೇವಸ್ಥಾನ. ಅವಳು ವಿದರ್ಭ ದೇಶದ ಕುಲದೇವತೆ. ಅವಳ ದೇವಸ್ಥಾನಕ್ಕೆ ಹೋಗಿ ಶಚಿ ಪೂಜೆಯನ್ನು ಮಾಡಿದ್ಲು. ಶಚಿ ಪೂಜೆಯನ್ನು ಮಾಡಿದ್ರು, ನಂತರ ಹೊರಟು ವಾಪಸ್ ಬಂದ್ಲು. ವಾಪಸ್ ಬರ್ತಾ ಇರಬೇಕಾದ್ರೆ ತಾಂ ದೇವ ಮಾಯಾಮಿಮ ವೀರ ಮೋಹಿನೀಂ ಸುಮಧ್ಯಮಾಂ ಕುಂಡಲ ಮಂಡಿತಾನನಾಂ
श्यामां नितम्बार्पितरत्नमेखलां व्यञ्जस्तनीं कुन्तलशङ्कितेक्षणां। ಅತ್ಯಂತ ಸುಂದರಿಯಾಗಿ ಕಾಣಿಸ್ತಾ ಇದ್ದಾಳಂತೆ ರುಗ್ಮಿಣಿ, ಮೈ ತುಂಬಾ ಒಳ್ಳೊಳ್ಳೆ ಆಭರಣಗಳನ್ನು ಧರಿಸಿದ್ದಾಳಂತೆ, ಯಾರಾದರೂ ನೋಡಿದರೆ ದೇವ ಮಾಯೆಯೇ ಸೃಷ್ಟಿಯಾಗಿ ಬಂದಿದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದ್ದಾಳಂತೆ. ತಾನು ಸಣ್ಣದಾದಂತಹ ನಡು, ಒಳ್ಳೆ ಕುಂಡಲವನ್ನು ಧರಿಸಿರುವಂತಹ ಶುಭ್ರವಾಗಿರುವಂತಹ ಕಿವಿ, ಸೊಂಟದಲ್ಲಿ ಸೊಂಟಪಟ್ಟವನ್ನು ಧರಿಸಿದ್ದಾಳಂತೆ. ನಂತರ ತಾನು ತುಂಬಿ ಇರುವಂತಹ ಎದೆಗಳು, ಅದರಿಂದಾಗಿ ತಾನು ಅತ್ಯಂತ ರಮಣೀಯವಾಗಿ ಕಾಣಿಸ್ತಾ ಇದ್ದಾಳಂತೆ. ಶುಚಿಸ್ಮಿತಾ ಬಿಂಬ ಫಲಾಧರದ್ಯುತಿ ಶೋಣಾಯಮಾನ ದ್ವಿಜ ಕುಂದ ಕುಡ್ಮಲಾ. ಅಕ್ಕಪಕ್ಕದಲ್ಲಿರುವಂತಹ ತನ್ನ ಸಖಿಯರನ್ನು ನೋಡಿ ಮುಗುಳು ನಗೆಯನ್ನು ಬಿಡ್ತಾಳಂತೆ. ಆ ಮುಗುಳು ನಕ್ಕಾಗ ಕೆಂಪಗಿರುವಂತಹ ತುಟಿಗಳು, ಒಳ್ಳೆ ತೊಂಡೆ ಹಣ್ಣಿನ ಹಾಗೆ ಕೆಂಪಗಿರುವಂತಹ ತುಟಿಗಳ ಮಧ್ಯದಲ್ಲಿ ಹಲ್ಲುಗಳು ಕಂಡ್ರೆ ಒಳ್ಳೆ ಮಲ್ಲಿಗೆ ಹೂ ಜೋಡಿಸಿದ ಹಾಗಿದೆಯಂತೆ. ಒಂದೊಂದು ಹಲ್ಲುಗಳು ಅವಳದ್ದು. ಪದಾಚಲತ್ತೀಂ ಕಲಹಂಸಗಾಮಿನಿ, ಒಂದೊಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾಳಂತೆ. ಒಳ್ಳೆ ಹಂಸದ ನಡಿಗೆ, ಅಷ್ಟು ಸುಂದರವಾಗಿ ನಡೀತಾ, ಅಷ್ಟು ರಮಣೀಯವಾಗಿ ಕಾಣಿಸ್ತಾ ತಾನು ಸ್ವಲ್ಪ ಬರ್ತಾ ಇದ್ದಾಳಂತೆ. ಆ ಕಡೆ ಸ್ವಲ್ಪ ನೋಡ್ತಾಳಂತೆ, ಈ ಕಡೆ ಸ್ವಲ್ಪ ನೋಡ್ತಾಳಂತೆ. ಅವಳ ಒಂದು ನೋಟ ಬಿದ್ದ ಕೂಡಲೇ ರಾಜರುಗಳೆಲ್ಲ ಮೂರ್ಛೆ ತಪ್ಪಿ ಹೋಗ್ತಾರಂತೆ. ಅಂದರೆ ಅವಳನ್ನು ನೋಡ್ತಾ ಅಬ್ಬಾ ಎಂಥ ರೂಪ ಅಂತ, ಎಷ್ಟು ಅಂತ ಭಾಗವತ ಹೇಳ್ತದೆ. ಎಷ್ಟೋ ಸೈನಿಕರು ಯಾಂ ವೀಕ್ಷತೆ ನೃಪತಯ ತದುಹಾಸ ವ್ರೀಡ ವ್ರೀಡಾವಲೋಕ ಹೃತ ತೇಜಸ ಉಜ್ಜಿತಾಸ್ತ್ರಾಹ. ಅವಳು ಸ್ವಲ್ಪ ಬೇಕು ಅಂತಾನೆ ಈ ರಾಜರುಗಳನ್ನು ನೋಡಿ ಸ್ವಲ್ಪ ಮುಗುಳು ನಕ್ಕಲು ಅಂತ ಹೇಳಿದರೆ ಅವರು ಎದೆ ಹೊಡೆದು ಹೋದಾಗಾಗಿ ಆಯುಧಗಳನ್ನೇ ಕೆಳಗೆ ಬಿಟ್ಟುಬಿಡ್ತಾ ಇದ್ರು ಅಂತ ಹೇಳಿದರೆ ಅಷ್ಟು ಅವಳಿಗೆ ಮೋಹಿತರಾಗಿ ಬಿಡ್ತಾ ಇದ್ರಂತೆ. ಕೆಲವರಂತೂ ಪೇತುಕ್ಷಿತೌ ಗಜರಥಾಶ್ವಗತ ವಿಮೂಢ, ಕೆಲವರಂತೂ ಅವಳನ್ನು ನೋಡ್ತಾ ತಮಗೆ ರಥದಿಂದ ಬಿದ್ದದೇ ಗೊತ್ತಾಗಲಿಲ್ಲ. ರಥದ ಮೇಲೆ, ಆನೆ ಮೇಲೆ, ಕುದುರೆ ಮೇಲೆ ಬಿದ್ದವರು ಇವಳ ಆ ರೂಪವನ್ನು ನೋಡ್ತಾ ಕೆಳಗೆ ಬಿದ್ದದೇ ಅವರಿಗೆ ಗೊತ್ತಾಗಲಿಲ್ಲವಂತೆ. ಅಂದರೆ ಅಷ್ಟು ತಾನು ಆಕರ್ಷಿತಳಾಗಿದ್ದಾಳೆ, ಎಲ್ಲರಿಂದಲೂ ತಾನು ಆಕರ್ಷಿಸಲ್ಪಡ್ತಾ ಇದ್ದಾಳೆ ಆ ರುಗ್ಮಿಣಿ. ಸೈವಂ ಶನೈಶ್ಚಲಯತಿ ಪದಪದ್ಮಕೋಶೌ ಪ್ರಾಪ್ತಿಂ ತದಾ ಭಗವತ ಪ್ರಸಮೀಕ್ಷಮಾಣ. ಅವಳಾದರೂ ತಾನು ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲಿಂದ ಕೃಷ್ಣ ಬರ್ತಾನೆ ಅಂತ. ಇವರಿಗೇನು ಕಾಣ್ತಾ ಇದೆ ಅಂದರೆ ಈ ಕಡೆ ನೋಡಿದ ಕೂಡಲೇ ಈ ಕಡೆ ಇದ್ದ ರಾಜರುಗಳೇಗಳು ಆ ನಮ್ಮನ್ನು ನೋಡಿದ್ಲು ಒಮ್ಮೆ ಅಂತ ತಾವು ಮೂರ್ಛೆ ತಪ್ಪಿ ಬೀಳ್ತಾರೆ. ಈ ಕಡೆ ನೋಡಿದ ಕೂಡಲೇ ಇಲ್ಲಿದ್ದ ಸೈನ್ಯ ಇಲ್ಲ ಆ ನಮ್ಮನ್ನು ನೋಡ್ತಾ ಇದ್ದಾಳೆ ಅಂತ. ಈ ರೀತಿ ಇಡೀ ಸೈನ್ಯ ಏನೋ ಅವಳೊಟ್ಟಿಗೆ ಹೋಗ್ತಾ ಇದೆಯಂತೆ. ಆದರೆ ಎಲ್ಲರ ದೃಷ್ಟಿಯೂ ಕೂಡ ರುಗ್ಮಿಣಿಯ ಮೇಲೆಯೇ ಇದೆ ಹೊರತು ಸುತ್ತಮುತ್ತಲಲ್ಲಿ ಇಲ್ಲವೇ ಇಲ್ಲ. ಅಂದರೆ ಅಷ್ಟೂ ತಾನು ಸುಂದರಿಯಾಗಿದ್ದಾಳಂತೆ. ಈ ರೀತಿ ರುಗ್ಮಿಣಿಯನ್ನೇ ನೋಡಿಕೊಂಡು ಸೈನ್ಯ ಹೋಗ್ತಾ ಇದೆ. ಕೃಷ್ಣ ಬಂದದ್ದೇ ಯಾರಿಗೂ ಗೊತ್ತಾಗಲಿಲ್ಲ, ಯಾಕೆ ಸುತ್ತಮುತ್ತ ನೋಡಿದರೆ ತಾನೇ ಗೊತ್ತಾಗೋದು, ಎಲ್ಲ ರುಗ್ಮಿಣಿಯನ್ನೇ ನೋಡ್ತಾ ಇದ್ದಾರೆ. ಕೂಡಲೇ ಕೃಷ್ಣ ಮಧ್ಯದಿಂದ ಬಂದಂತೆ. ಬಂದು ಉತ್ಸಾರ್ಯ ವಾಮ ಕರದೇರಲಪ ಅಲಕಾನಪಾಂಗೈ ಪ್ರಾಪ್ತಾನ್ ಹಿಯೇಕ್ಷತ ನೃಪಾನ್ ದದೃಶೇಚ್ಯುತಂಸ. ಅವಳಾದರೂ ಗುಂಗುರು ಗುಂಗುರು ಕೂದಲು ಮುಖದ ಮೇಲೆ ಬೀಳ್ತಾ ಇತ್ತು. ಆ ಮುಗುಳು ಗುಂಗುರು ಕೂದಲನ್ನು ಪಕ್ಕಕ್ಕೆ ಸರಿಸಿದ್ಲಂತೆ ಎಡಗೈಯಿಂದ. ಪಕ್ಕಕ್ಕೆ ಸರಿಸಿ ಹೀಗೆ ನೋಡ್ತಾಳಂತೆ, ಕೃಷ್ಣ ಅಲ್ಲಿಂದ ಬರ್ತಾ ಇದ್ದಾನಂತೆ. ಕೂಡಲೇ ಕೃಷ್ಣ ಬಂದ ಕೂಡಲೇ ತಾಂ ರಾಜಕನ್ಯಾಂ ರಥ ಮಾರು ರುಕ್ಷತೀಂ ಜಹಾರ ಕೃಷ್ಣೋ ದ್ವಿಷತಾಂ ಸಮೀಕ್ಷಿತಾಂ. ಯಾವಾಗ ಕೃಷ್ಣ ರಥವನ್ನು ತಂದ ಕೂಡಲೇ ತಾನು ಮೇಲೆ ಹತ್ಯೆ ಆಯ್ತಂದೆ ರುಗ್ಮಿಣಿ. ಅಂದರೆ ತಾನು ಮೊದಲೇ ತಯಾರಾಗಿದ್ಲು, ಕೃಷ್ಣ ಕೈ ಹಿಡಿದು ಮೇಲೆ ಎತ್ತಿ ಕೂರಿಸಿದ ಬೇಡ, ತಾನೇ ಮೇಲೆ ಹತ್ತಿ ಕೂತಾಯ್ತಂತೆ. ಎಲ್ಲ ರಾಜರುಗಳು ನೋಡ್ತಾ ಇರುವಂತೆಯೇ ಜರಾಸಂಧ, ಶಿಶುಪಾಲ, ರುಗ್ಮಿ, ಸಾಲ್ವ ಎಲ್ಲ ರಾಜರುಗಳು ನೋಡ್ತಾ ಇರುವಂತೆ ಕೃಷ್ಣ ಅವಳನ್ನು ಕರ್ಕೊಂಡು ಹೊರಟೇ ಬಿಟ್ಟನಂತೆ.